ಇಲ್ಲಿ ಸರ್ ಎರಡು ಇಂಪಾರ್ಟೆಂಟ್ ಕಮಿಷನ್ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ಮೀಸಲಾತಿ ರದ್ದು ಮಾಡಿ ಆ ವರದಿಯನ್ನ ಕೊಟ್ಟಿಲ್ಲ ಸರ್ಕಾರಕ್ಕೆ. ನಂಬರ್ ಒನ್, ಲಿಂಗಾಯತರಿಗೆ ಒಕ್ಕಲಿಗರಿಗೆ ಕ್ವಾಂಟಮ್ ಆಫ್ ರಿಸರ್ವೇಷನ್ ಅನ್ನ ನಾವು ಫೈನಲ್ ರಿಪೋರ್ಟ್ ಕೊಡೋವರೆಗೂ ನೀವು ಮಾಡಂಗಿಲ್ಲ ಅಂತ ಗೌರ್ಮೆಂಟ್ ಹೇಳಿದೆ. ಇವೆರಡೂ ಕೇಸಲ್ಲಿ ಗೌರ್ಮೆಂಟ್ ಕಮಿಷನ್ ಅನ್ನ ಇಗ್ನೋರ್ ಮಾಡಿದೆ, ಕಮಿಷನರಿಗೆ ಅಪಚಾರ ಮಾಡಿದೆ, ಅದರ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದೆ. ಹೀಗಾಗಿ ಕಮಿಷನ್ ಅಧ್ಯಕ್ಷರು ಈ ಸರ್ಕಾರನ ಕೂಡಲೇ ವಜಾ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತೀವಿ. ಕಮಿಷನ್ ಚೇರ್ಮನ್ ಅಲ್ಲ ಈ ಸರ್ಕಾರ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದು ಇದನ್ನು ಕೂಡುದು ಅಂತೇಳಿ ಡಿಮ್ಯಾಂಡ್ ಮಾಡ್ತೀವಿ. ಗವರ್ನರ್ ಇಂಟರ್ವ್ಯೂನ್ ಆಗ್ಬೇಕು ಅಂತ ಗವರ್ನರ್ ಅಲ್ಲ, ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗ್ಬೇಕು ಅಂತ. ಇಲ್ಲಿ ಸರ್ ಎರಡು ಇಂಪಾರ್ಟೆಂಟ್ ಕಮಿಷನ್ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ಮೀಸಲಾತಿ ರದ್ದು ಮಾಡಿ ಆ ವರದಿಯನ್ನ ಕೊಟ್ಟಿಲ್ಲ ಸರ್ಕಾರಕ್ಕೆ. ನಂಬರ್ ಒನ್, ಲಿಂಗಾಯತರಿಗೆ ಒಕ್ಕಲಿಗರಿಗೆ ಕ್ವಾಂಟಮ್ ಆಫ್ ರಿಸರ್ವೇಷನ್ ಅನ್ನ ನಾವು ಫೈನಲ್ ರಿಪೋರ್ಟ್ ಕೊಡೋವರೆಗೂ ನೀವು ಮಾಡಂಗಿಲ್ಲ ಅಂತ ಗೌರ್ಮೆಂಟ್ ಹೇಳಿದೆ. ಇವೆರಡೂ ಕೇಸಲ್ಲಿ ಗೌರ್ಮೆಂಟ್ ಕಮಿಷನ್ ಅನ್ನ ಇಗ್ನೋರ್ ಮಾಡಿದೆ, ಕಮಿಷನರಿಗೆ ಅಪಚಾರ ಮಾಡಿದೆ, ಅದರ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದೆ. ಹೀಗಾಗಿ ಕಮಿಷನ್ ಅಧ್ಯಕ್ಷರು ಈ ಸರ್ಕಾರನ ಕೂಡಲೇ ವಜಾ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತೀವಿ. ಕಮಿಷನ್ ಚೇರ್ಮನ್ ಅಲ್ಲ ಈ ಸರ್ಕಾರ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದು ಇದನ್ನು ಕೂಡುದು ಅಂತೇಳಿ ಡಿಮ್ಯಾಂಡ್ ಮಾಡ್ತೀವಿ. ಗವರ್ನರ್ ಇಂಟರ್ವ್ಯೂನ್ ಆಗ್ಬೇಕು ಅಂತ ಗವರ್ನರ್ ಅಲ್ಲ, ಕೇಂದ್ರ ಸರ್ಕಾರ ಇಂಟರ್ವ್ಯೂನ್ ಆಗ್ಬೇಕು ಅಂತ.